ಕೇಳ್ತಿದ್ದೀರಾ ಸುವರ್ಣ. ಈ ಸ್ಟೋರಿ ಕೇಳ್ತಿದ್ರೆ ತುಂಬಾನೇ ದುಡ್ಡು ಚಲಾವಣೆ ಆಗಿರೋದು ಗೊತ್ತಾಗ್ತಿದೆ. ಎಷ್ಟಕ್ಕಾಯ್ತು ಡೀಲು? ನಾನು ಅವತ್ತು ಅದನ್ನೇ ಹೇಳಿದ್ದು, ಇವತ್ತು ಅದನ್ನೇ ಹೇಳ್ತಿರೋದು. ಅರುಣ ನಾನು ದುಡ್ಡು ಕೊಟ್ಟು ಬಿಡಿಸ್ಲೇಬೇಕು ಅಂತಿದ್ರೆ ಅವನ ಅರೆಸ್ಟ್ ಆಗಿದ್ದ ದಿನನೇ ಹಾಗೆ ಬಿಡಿಸ್ತಿದ್ದೆ. ನೀ ಸ್ವಲ್ಪ ಅರುಣ್ ಮಾತ ಮೇಲೆ ಸ್ವಲ್ಪ ನಂಬಿಕೆ ಇಡಿ. ಹಾಗೇನಾದ್ರೂ ನಂಬಿಕೆ ಬರಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ. ಹಾಗಾದ್ರೆ ಪೊಲೀಸ್ ಅವರ ಹತ್ರ ಹೋಗಿ ಯಾಕೆ ಸರೆಂಡರ್ ಆಗಬೇಕಿತ್ತು? ನೀನ್ ಕಂಡೀಷನ್ ಹಾಕಿದ್ಯಲ್ಲ ಅದಕ್ಕೆ. ಅರುಣ್ ತನ್ನ ತಪ್ಪನ್ನ ಒಪ್ಪಿಕೊಂಡು ಕಾನೂನ್ ಮುಂದೆ ಸರೆಂಡರ್ ಆದ್ರೆ ಮಾತ್ರ ಈ ಮದ್ವೆ, ಇಲ್ಲ ಅಂದ್ರೆ ಈ ಮದ್ವೆ ನಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅವನ್ ಅರೆಸ್ಟ್ ಆಗಿದ್ದು ನನ್ಗೋಸ್ಕರ ಅಲ್ಲ, ದೀಕ್ಷೆಗೋಸ್ಕರ. ಅವಳು ಚೆನ್ನಾಗಿರ್ಲಿ ಅಂತಾನೆ ಸರೆಂಡರ್ ಆಗಿರೋದು ಅವನು. ಶ್ರಾವಣಿ, ಅಯ್ಯರ್ ಅಂಕಲ್, ಐ ಆಮ್ ಸಾರಿ. ಸೂರ್ಯ ಈ ಫಂಕ್ಷನ್ ಅಲ್ಲಿ ಇರಬೇಕು ಅಂದ, ಅದಕ್ಕೆ ಬಂದಿದ್ದು. ನಿಮ್ಗೆಲ್ಲ ಬೇಜಾರಾಗಿದ್ರೆ ಹೇಳ್ಬಿಡಿ, ನಾನು ಇಲ್ಲಿಂದ ಹೋಗ್ತೀನಿ. ಮದ್ವೆನಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಒಂದ್ ನಿಮಿಷ ನಿಂತ್ಕೊಳಪ್ಪ. ನೀನ್ ಎಲ್ಗೂ ಹೋಗ್ಬೇಕಾಗಿಲ್ಲಪ್ಪ. ಪೊಲೀಸ್ನವರೇ ನಿನ್ನ ಬಿಟ್ ಕಳ್ಸಿದ್ದಾರೆ ಅಂದ್ಮೇಲೆ ನೀನ್ ಯಾವ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ. ನೀನ್ ಏನು ಯೋಚನೆ ಮಾಡ್ಬೇಡಪ್ಪ, ನಮ್ಮ ಮನೆಯವ್ರನ್ನ ನಾನ್ ಸಮಾಧಾನ ಮಾಡ್ತೀನಿ. ಅಂತೂ ಅಯ್ಯರ್ ಸಾಹೇಬ್ರೆ, ಎಲ್ಲ ಆರಾಮಾಗಿ ಮುಗಿತಲ್ಲ ಬಿಡಿ. ಹೌದು ಗೌಡ್ರೆ, ಅರ್ಧ ದೂರ ಆರಾಮಾಗಿ ತಲುಪಿದೀವಿ. ನೀವೇನು ಯೋಚನೆ ಮಾಡಬೇಡಿ, ಮದ್ವೆನೂ ಅಷ್ಟಯ್ಯ, ಆರಾಮಾಗಿ ಮುಗಿಸೋಣ ಬಿಡಿ, ಸಂತೋಷವಾಗಿ. ಹ್ಞೂ, ಆ ನಾ ಹೇಳೋದೇ ಮರ್ತು ಬಿಟ್ಟೆ, ಡೇಟ್ ಫಿಕ್ಸ್ ಮಾಡೋದಕ್ಕೆ ಪುರೋಹಿತರು ಬರ್ತಾ ಇದ್ದಾರೆ. ಅರುಣ್ ವಿಷಯದಲ್ಲಿದ್ದ ಟೆನ್ಷನ್ ಇಂದ ಮದುವೆ ಡೇಟ್ ಫಿಕ್ಸ್ ಮಾಡೋ ಕಾರ್ಯಕ್ರಮ ಸಾಧ್ಯ ಆಗಲಿಲ್ಲ, ಅದಕ್ಕೆ ಅವರೇ ಬರ್ತಾ ಇದ್ದಾರೆ. ಅದು ಅಲ್ಲದೆ ಮುಂದಿನ ತಿಂಗಳು ಮದುವೆಗೆ ಯಾವ ಮುಹೂರ್ತನೂ ಇರಲಿಲ್ಲ ಅಂತ ಬೇರೆ ಹೇಳ್ತಾ ಇದ್ರು, ಇವಾಗ ಏನ್ ಹೇಳ್ತಾರೋ ಗೊತ್ತಿಲ್ಲ. ಚಿರಂಜೀವಿ ಸೂರ್ಯಗೌಡ ಹಾಗೂ ಸೌಭಾಗ್ಯವತಿ ಶ್ರಾವಣಿ ಇವರ ಮದುವೆ ವಿಚಾರದಲ್ಲಿ ವಿಶ್ವನಾಥನ್ ಅಯ್ಯರ್ ಅವರ ಮನೆಯ ಸದಸ್ಯರುಗಳಿಗೆ ಕೆಲವು ಷರತ್ತುಗಳನ್ನು ಹಾಕ್ತಾ ಇದ್ದೆ. ಷರತ್ತು ಯಾರದು? ಶರತ್ತು ಗೌಡ್ರೆ, ಆ ಷರತ್ ನೋಡ್ಕೊಂಡು ನಾವ್ ಎಲ್ಲಿಗೆ ಹೋಗನೀಗ?
ಇಲ್ಲಮ್ಮ ನಾವು ಶರತ್ ಬಗ್ಗೆ ಮಾತಾಡ್ತಾ ಇಲ್ಲ ಕೆಲವು ಕಂಡೀಷನ್ ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೆ ಪುರೋಹಿತರು ಏನೋ ಹೇಳ್ತಾವ್ರೆ ಅವ್ರ ಮಾತಿನ ಮಧ್ಯೆ ನೀನೇ ಯಾಕೆ ಬಾಯ್ ಹಾಕಿಯ ಸುಮ್ಕಿರು ನೀನು ಪುರೋಹಿತ್ರೆ ನೀವ್ ಹೇಳಿ ಇಲ್ಲಮ್ಮ ನೀವು ಹೇಳಿದ್ಮೇಲೆ ನಾವು ಬಹಳ ಲೆಕ್ಕಾಚಾರ ಹಾಕಿ ನೋಡಿದ್ವಿ ಆದ್ರೆ ಮುಂದಿನ ತಿಂಗಳಲ್ಲಿ ಯಾವುದೇ ಮುಹೂರ್ತಗಳು ಇಲ್ಲ ಮುಂದಿನ ಎರಡು ದಿನಗಳಲ್ಲಿ ಇರುವ ಮುಹೂರ್ತ ಬಿಟ್ರೆ ಮುಂದೆ ಆರು ತಿಂಗಳು ಕಾಯಬೇಕಾಗುತ್ತೆ ಬೇಡ ಅಷ್ಟು ದಿನ ಎಲ್ಲ ಕಾಯೋದಕ್ಕಾಗೋದಿಲ್ಲ ದೀಕ್ಷಾ ಕೋರ್ಟ್ ಕೇಸ್ಗೆ ಅನುಕೂಲ ಆಗಲಿ ಅಂತಾನೆ ನಾನು ಶ್ರಾವಣಿನ ಮದುವೆ ಆಗಿರೋದು ಕೊಪ್ಕೊಂಡಿರೋದು ಆಗಿರುವಾಗ ಆರು ತಿಂಗಳು ಹೇಗೆ ಕಾಯೋದಕ್ಕಾಗತ್ತೆ ಅದು ಬೇರೆ ಇನ್ನೊಂದು ವಾರದಲ್ಲಿ ಕೋರ್ಟ್ ಫೈನಲ್ ಜಜ್ಮೆಂಟ್ ಬೇರೆ ಬರೋದಿದೆ ಅಷ್ಟರಲ್ಲಿ ಈ ಮದುವೆ ಮುಗಿಬೇಕು ಸಾಹೇಬ್ರೆ ಈ ನ್ಯಾಯದಿಂದಾಗಿರೋ ಮುಹೂರ್ತಗೇನೆ ಮದುವೆ ಮಾಡಿ ಮುಗಿಸ್ಬಿಡವ ಬಿಡಿ ನಿಮ್ಗೆ ಒಪ್ಪಿಗೆನಾ ಸರಿಯಾಗಿದ್ರೆ ಮುಂದಿನ ಮಾತುಕತೆ ಆಡೋಣವೇ ಮದುವೆ ಆದ್ಮೇಲೆ ಹುಡುಗ ಹುಡುಗಿ ಎಲ್ಲಿ ಇರ್ತಾರೆ ನಮ್ಮನೆಗೆ ಇರದ್ ಬಿಟ್ಟು ಇನ್ನೆಲ್ಲಿದ್ದಾರೋ ಅಲ್ವಾ ಗೌಡ್ರೆ ಅಮ್ಮ ನಾವು ನಿಮ್ಮ ವಿಳಾಸ ಕೇಳಿದ್ವಿ ಅಷ್ಟೇ ಓ ಹಂಗ ಫ್ಲಾಟ್ ನಂಬರು 302 ಆಕಾಶ್ ಗಂಗಾ ಸೊಸೈಟಿ ಆಮೇಲೆ ಮಯೂರ್ ವಿಹಾರ ಬೆಂಗಳೂರು ಆಟೆಯ ಹುಡುಗಿ ಕಡೆಯವರು ಹುಡುಗನ ಕಡೆಯವರಿಗೆ ಎಷ್ಟೆಷ್ಟು ಚಿನ್ನ ಎಷ್ಟೆಷ್ಟು ದುಡ್ಡನ್ನ ಕೊಡ್ತೀರಾ ನೀವು ಬೇಡ ನಮ್ಗೇನು ಬೇಡ ಹೌದು ಪೂರ ಐತೆ ನಮ್ಗೆ ನಮ್ಮ ಸೊಸೆ ಮನೆಗೆ ಬಂದ್ರೆ ಸಾಕು ಮದುವೆ ಡ್ರೆಸ್ ನಮ್ ಕಡೆ ತರಾನೆ ಇರ್ಬೇಕು ಆದ್ರೆ ನಮ್ ಕಲ್ಚರ್ ಪ್ರಕಾರ ನಾವು ಕಾಂಜೀವರಂ ಪಟ್ಟು ಸೀರೆನೆ ಉಡಿಸ್ತೀವಿ ಕಾಂಚಲಿಪುರುವ ಎಂತದೋ ಒಂದು ಬುಡಿ ಆದ್ರೆ ಗಂಡಿನ ಮನೆ ಕರ್ಕೊಂಡು ಹೋಗುವಾಗ ನಮ್ ಶಾಸ್ತ್ರ ಪ್ರಕಾರನೇ ಆಗ್ಬೇಕು ಎಲ್ಲ ನಿಮ್ ಮಾತೆ ಒಪ್ಕೊಳಕ್ ಆಗಕ್ಕಿಲ್ಲ ಗಂಡಿನ ಕಡೆಯವ್ರ ಮರುವಾದ ಏನಾಗ್ಬೇಕು ಹೇಳಿ ಆದ್ರೆ ಅವತ್ತು ನೀವು ನಮ್ಮ ಮಾತಿಗೆ ಒಪ್ಕೊಂಡಿದ್ದೀರಾ ಅಲ್ವಾ ಪುಷ್ಪ ಕೂಲಿ ನಮ್ ಶ್ರಾವಣಿ ನಿಮ್ಮನೆ ಸೊಸೆ ಆದ್ಮೇಲೆ ಶಾಸ್ತ್ರದ ವಿಷಯಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು ನಿಮ್ ಇಷ್ಟದ ಪ್ರಕಾರನೇ ಆಗ್ಲಿ ಬಿಡಿ ನಾನ್ ನಿಮ್ಗೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಶ್ರಾವಣಿ ಅಪ್ಪ ಆಗಿ ಅವಳು ಕೊಡ್ಬೇಕು ಅಂತ ಅವಳ ಹೆಸರಲ್ಲಿ ಒಂದಷ್ಟು ಹಣ ಇಟ್ಟಿದ್ದೆ ಅದನ್ನಾದ್ರೂ ನಾನು ಅವಳು ಕೊಡ್ಲೇಬೇಕು ಹಂಗೆ ನಾನು ಒಂದು ಮಾತಾಡ್ಬೇಕು ಸೂರ್ಯನ ಹೆಂಡತಿಯಾಗಿ ಬರೋ ಶ್ರಾವಣಿಗೆ ಸೂರ್ಯನ ಪಾಲಿಗೆ ನಮ್ಮ ಮನೇಲಿ ಏನೇನು ಆಸ್ತಿ ಬರುತ್ತೋ ಅದೆಲ್ಲವೂ ಕೂಡ ಶ್ರಾವಣಿಗೆ ಸೇರುತ್ತೆ ಇನ್ನೇನಾದ್ರೂ ಹೇಳೋದಿದ್ಯಾ ಆಮೇಲೆ ಕಲ್ಯಾಣ ಆದ್ಮೇಲೆ ನಮ್ಮ ಶ್ರಾವಣಿ ಯಾವುದೇ ಕಾರಣಕ್ಕೂ ಅವಳ ಜಾಬ್ ಬಿಡಬಾರ್ದು ನಮ್ಗೂ ಅದೇ ಬೇಕು ಅಂತೀನಿ ನಮ್ ಸೊಸೆ ಡಾಕ್ಟರ್ ಅಂದ್ರೆ ಏನ್ ಸುಮ್ಕೆನಾ ನಾಲ್ಕು ಜನ ಜೀವ ಉಳ್ಸ ಕೆಲ್ಸ ಅಲ್ವೇ ನಮ್ಗೂ ಹೊಸಿ ಪುಣ್ಯ ಬತ್ತದ್ ಬಿಡಿ
ನಾವ್ ಯಾಕ ಬೇಡ ಅಣ್ಣ ಆಮೇಲೆ ಮುಂದೆ ಅವಳು ಏನಾದರೂ ಹೈಯರ್ ಸ್ಟಡೀಸ್ ಹೋಗಬೇಕು ಅಂದ್ರೆ ನೀವು ಕಳಿಸಬೇಕು ಪರ್ಮಿಷನ್ ಕೊಡಬೇಕು ಅವಳು ಏನಾದರೂ ಓದ್ಕಳ್ಳಿ ಬಿಡಿ ಒಟ್ಟಿನಲ್ಲಿ ನಮ್ಮ ದೀಕ್ಷನ ಸಂದಾಗಿ ನೋಡ್ಕೊಂಡ್ರೆ ನನಗೆ ಆಟೇ ಸಾಕುವ ಆಮೇಲೆ ಇನ್ನೊಂದು ವಿಷಯ ಮದುವೆ ಆದ್ಮೇಲೆ ನಮ್ಮ ಶ್ರಾವಣಿನ ನೀವು ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು ಈ ಪಿರುತಿ ಗಿರುತಿ ಎಲ್ಲ ಒಂದರ ಮುಯಿ ಇದ್ದಂಗೆ ಆ ಕಡೆಯಿಂದನು ಕೊಟ್ರೆ ಈ ಕಡೆಯಿಂದನು ಕೊಡವಾ ಒಟ್ಟಿನಲ್ಲಿ ದೀಕ್ಷನ ಪ್ರಶ್ನೆ ಬಂದಾಗ ಶ್ರಾವಣಿಗೆ ತಾನೇ ಪಿರುತಿ ಸಿಗ್ತದೆ ಬಿಡಿ ಸೆಪ್ಟೆಂಬರ್ 15 ರ ಬೆಳಗ್ಗೆ 9 ಗಂಟೆಯ ಮುಹೂರ್ತದಲ್ಲಿ ಮದುವೆ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ दीक्षा मलगसोष्टरल्लि साकु साकागि होयितु नन्गे इट्स ओके नानु ईग आफीस् होग्ता इद्दीनि संजय मिस्टर बक्षी अवर पार्टी गे गोत्तिदे अल्ल बेग रेडि आगि सारी जय नानु बरोदिल्ल सरोजम्म बंदिल्ल इवत्तु दीक्षा ओब्बळन्ने बिट्टु नानु एल्लू बरोदिल्ल डू समथिंग निशा ಈ ನಿನ್ನ ಸ್ಯಾಡ್ ಸ್ಟೋರಿ ನೆಲ್ಲ ಪಕ್ಕಕ್ಕೆ ಇಟ್ಟು ಸಂಜೆ ಪಾರ್ಟಿಗೆ ರೆಡಿ ಆ ಈ ಪಾರ್ಟಿ ನನಗೆ ತುಂಬಾ ಇಂಪಾರ್ಟೆಂಟ್ ಗಾಟ್ ಇಟ್ ಜೈ ಹಲೋ ಹಾಯ್ ಹಾಯ್ ಹೇಗಾಯ್ತು ಎಂಗೇಜ್ಮೆಂಟ್ ಹಾ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು ಮದುವೆ ಮುಗಿಯುವವರೆಗೂ ದೀಕ್ಷನ್ ನನ್ನ ಜೊತೆ ಕಳಿಸಕಾಗುತ್ತಾ ಅಂತ ಕೇಳಕ್ಕೆ ಕಾಲ್ ಮಾಡಿದೆ ಅವಳು ಇಲ್ಲಿದ್ರೆ ನನಗೂ ಸ್ವಲ್ಪ ಸಮಾಧಾನ ಇರುತ್ತೆ ಅವಳು ತುಂಬಾ ಎಂಜಾಯ್ ಮಾಡ್ತಾಳೆ ಅದಕ್ಕೆ ಕಳಿಸಕಾಗುತ್ತಾ ಅಂತ ಬರಿ ದೀಕ್ಷಾ ಬಂದ್ರೆ ಸಾಕಾ ನನ್ನನ್ನ ಕರೆಯಲ್ವಾ जस्ट जोकिंग ननगू आ कड़े केस अदूल दीक्षा निम्न तुम मिसे वेलस इवता दीक्षा निम्मने ड्रापिटे हि वन अगेन कंग्राचुलेशन थैंक यू ओके बाय जय श्रावणी मन ऐनो फंक्षन अदे दीक्षन कल्सकोड़ी अंत केल्लु ಒಂದು ಕೆಲಸ ಮಾಡೋಣ ಆನ್ ದಿ ವೇ ಹೋಗ್ತಾ ದೀಕ್ಷನಲ್ಲ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅದು ಅಲ್ಲದೆ ಮುಂದೆ ದೀಕ್ಷನ್ ವಿಷಯದಲ್ಲಿ ಏನೇ ಪ್ರಾಬ್ಲಮ್ ಆದರೂ ಶ್ರಾವಣಿ ನಮಗೆ ಕೆಲಸಕ್ಕೆ ಬರ್ತಾಳೆ ಒಳ್ಳೆದೇ ಆಯ್ತು ಹೇಗಿದ್ರು ನೀನು ದೀಕ್ಷನ್ನ ನೋಡ್ಕೊಳ್ಳೋದಕ್ಕೆ ಒಂದು ಆಯಾ ಬೇಕು ಅಂತ ಹೇಳಿದ್ದೆ ಅವಳನ್ನೇ ಕರೆಸ್ಕೋ ಜೈ ಸುಮ್ಮನೆ ತಮಾಷೆ ಮಾಡಿದೆ ಅಲ್ಲದೆ ಇಬ್ರು ತುಂಬಾ ಹಚ್ಚಿಕೊಂಡಿದ್ದಾರೆ ನೋಡ್ತಾ ಇರು ಇದೆ ನಮಗೆ ದೀಕ್ಷನ್ ಕಸ್ಟಡಿ ಸಿಗೋಗ ಮಾಡುತ್ತೆ
ನೀವು ನೋಡ್ತಾ ಇದ್ದೀರಾ ಸುವರ್ಣ. ಸಂಜೆ ಹೊತ್ತಿಗೆ ನಾನು ಫುಲ್ ಪ್ಲಾನ್ ಮಾಡಿದ್ದೀನಿ, ನೀನೇನ್ ಮಾಡ್ತಿದ್ಯಾ? ಸಾಂಗ್ ಸೆಲೆಕ್ಟ್ ಮಾಡ್ದೋ ಇಲ್ವೋ? ಹ್ಞೂ ಅಕ್ಕ, ಯಾಕೆ ಟೆನ್ಷನ್ ತಗೊಂತಿದ್ಯಾ? ಸಂಜೆ ಹೊತ್ತಿಗೆ ಶ್ರಾವಣಿ ಅಕ್ಕನ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ಬರ್ತಾರೆ ಅಲ್ವಾ? ಹ್ಞೂ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡೋಣ. ನಾನಿಲ್ವಾ ನಿನ್ ಜೊತೆ? ಡೋಂಟ್ ವರಿ ಡಾರ್ಲಿಂಗ್. ಸರಿ ಹಾಗಾದ್ರೆ ಯಾವ ಸಾಂಗ್ ಸೆಲೆಕ್ಟ್ ಮಾಡಿದ್ಯಾ? ಹ್ಞೂ, ಒಂದು ಕೆಲಸ ಮಾಡೋಣ. ಹ್ಞೂ, ಶ್ರಾವಣಿ ಸ್ಟೈಲ್ ಇರೋ ಥರ ಒಂದು ಸಾಂಗ್ ಸೆಲೆಕ್ಟ್ ಮಾಡೋಣ. ಯಾವ ಥರ? ಒಂಚೂರು ಬಗ್ಗೆ ಮಾತಾಡು, ಬಚನು 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 ಬಚನು. ಹೈ ಜಂಪ್ ಮಾಡಿ ನೀ ಕೇಳು, ಕೊಚನು 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 ಕೊಚನು. ನೀನಂತೂ ಅಷ್ಟೊತ್ತ ಲಂಬೋಜಿ, ಚುಮ್ಮಾ ನನ್ನ ಹೆಂಗೆ ಕೊಟ್ಟೇಜಿ. ನಿನ್ ಮದ್ವೆಲ್ ಡ್ಯಾನ್ಸ್ ಆಗಿತ್ತು, ನೆನ್ಪಿದ್ಯಾ? ಅಯ್ಯೋ, ನೀವು ಮಾತ್ರ ಪಾಪ, ಹುಡುಗನ್ನೆಲ್ಲ ಹಡೋ ತರ ಮಾಡಿಸಿದ್ರಲ್ಲ. ಎನ್ನ ರಾಧ, ವಿಶ್ವ ನೀವು ಮಾರ್ಕೆಟ್ಗೆ ಹೋಗ್ತಿದ್ದೀರಾ ಅಲ್ವಾ, ಇವರನ್ನು ಕರ್ಕೊಂಡು ಹೋಗಿ. ಬೆಳಿಗ್ಗೆಯಿಂದ ಡಾನ್ಸು ಡಾನ್ಸು ಅಂತ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಇಬ್ರು. ವೇಂಡ ವೇಂಡ, ಹೋಮ್ವರ್ಕ್. ಪೆರಿಯಮ್ಮ, ನಮ್ಗಿವಾಗ ಇದೇ ಇಂಪಾರ್ಟೆಂಟ್ ವರ್ಕ್. ಓಕೆ, ನೀವ್ ಏನೇನ್ ಲಿಸ್ಟ್ ಮಾಡಿದ್ದೀರಾ ಸೊಲ್ಲುಂಗ? ಬಾಲಿವುಡ್ ಸಾಂಗ್. ಅಯ್ಯೋ, ಎನ್ನ ಮುರುಗ, ಆ ಎದುರು ಮನೆಯವ್ರ ತರ ಆ ಸಾಂಗ್ಸ್ಗೆಲ್ಲ ಡಾನ್ಸ್ ಮಾಡ್ತೀರಾ? ನೋ 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 ನೋ. ನಮ್ಮ ಚೆನ್ನೈ ಸಿಂಗರ್ಸ್ ಇದಾರಲ್ಲ, ಸುಬ್ಬಲಕ್ಷ್ಮಿ, ವಸಂತ ಕುಮಾರಿ, ಅವ್ರ ಸಾಂಗ್ಸ್ ಅನ್ನ ತರಿಸಿ, ತುಂಬ ನಲ್ಲ ಇರ್ಕ. ಪ್ರಿಯಮ್ಮ, ಇದು ನಿಮ್ ಮದ್ವೆ ಅಲ್ಲ, ನಿಮ್ ಮಗಳ ಮದ್ವೆ. ಸೋ ಸ್ವೀಟ್. ಪ್ರಿಯಮ್ಮ, ನೀವು 25 ಇಯರ್ಸ್ ಬ್ಯಾಕ್ ಹೋಗಿದ್ದೀರಾ ಅಂತ ಅನಿಸ್ತಾ ಇಲ್ವಾ? ನಮ್ ಚೆನ್ನೈನಲ್ಲೂ ಇದೇ ಸಾಂಗ್ಗೆ ಡ್ಯಾನ್ಸ್ ಮಾಡೋದು. ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್. ಓನ್ಲಿ ಸ್ಯಾರಿ. ಅಮ್ಮ ಪ್ಲೀಸ್, ಎಲ್ರು ತುಂಬಾ ಎಂಜಾಯ್ ಮಾಡ್ತಾರೆ, ಒಪ್ಕೊಳ್ಳಿ. ಶ್ರಾವಣಿಗೂ ಈ ಡ್ಯಾನ್ಸಸ್ ಅಂದ್ರೆ ತುಂಬಾ ಇಷ್ಟ. ಪುಷ್ಪ, ಇವ್ರು ನಿನ್ ಮಾತು ಕೇಳೋ ಕಾಣಿಸ್ತಿಲ್ಲ. ಒಂದ್ ಕೆಲ್ಸ ಮಾಡು, ನೀನ್ ಒಪ್ಕೊಂಬಿಡು, ಅಪ್ರಮ ಎಲ್ಲ ಸರಿಯಾಗ್ಬಿಡು. ವಿಶ್ವ, ಈ ಮದುವೆ ನಮ್ಮ ಸ್ಟೈಲ್ ಅಲ್ಲಿ ಆಗ್ಬೇಕು ಅಂತ ಡಿಸೈಡ್ ಆಗಿದೆ ತಾನೆ? ಈಗ ನೋಡಿದ್ರೆ ಆ ಎದುರು ಮನೆಯವರು ನಮ್ಮ ತರನೇ ಡಾನ್ಸ್ ಸಾಂಗ್ ಆಗ್ಬೇಕು ಅಂತ ಕಂಡೀಷನ್ ಹಾಕ್ತಾ ಇದಾರಲ್ಲ, ಅದರ ಅರ್ಥ ಏನ್ ಹೇಳಿ? ಅವರು ನಮ್ಮನ್ನ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ. ಪುಷ್ಪ, ಮದುವೆ ಅಂದ್ಮೇಲೆ ಎಲ್ಲ ಕಂಡೀಷನ್ ಅಲ್ಲೇ ನಡೆಸಬಾರ್ದು. ನಮ್ ಶ್ರಾವಣಿಗೂ ಇಷ್ಟ ಅಂದ್ಮೇಲೆ ಡಾನ್ಸ್ ಮಾಡ್ಲಿ ಬಿಡು. ಓಕೆ, ಆದ್ರೆ ನೀವು ನೋಡ್ತಾ ಇದ್ದೀರಾ ಸುವರ್ಣ. ನೆಟ್ಟಿಗೆ ಸ್ಟೆಪ್ ಹಾಕಕ್ ಬರಕಿಲ್ಲ, ಈಗ ನಾನ್ ಹಾಕ್ತೀನಿ ನೋಡು ಸ್ಟೆಪ್ಪ ಹಾಕೋ. ಚದೋ ಜವಾನಿ ಬಡಾ ನೋಡಿ ಬೇಜಾರು.
ಪ್ರಿಯಾ ಮೇಡಮ್ ಅವರು ಇವತ್ತು ಸಾನೆ ಸಂದಾಗ್ ಡಾನ್ಸ್ ಮಾಡ್ತಾವ್ರೆ. ಮತ್ತೆ ಯಾರ ಮಗಳು ಹೇಳಿ ಇವಳು? ಇವ ನಾನು ಚಿಕ್ಕವಳಾಗಿದ್ದಾಗ ಹೆಂಗ್ ಡಾನ್ಸ್ ಆಡ್ತಿದ್ದೆ ಗೊತ್ತದ? ಈಗ ಒಂದ್ ಸ್ಟೆಪ್ ಹಾಕ್ತೀನಿ ನೋಡಿ ನೀವು. ಏ ಕಮಲಾ, ಒಂದ್ ಹಾಡ್ ಹಾಕ್ಲ, ಸ್ಟೆಪ್ ಹಾಕಿ ಬಿಡವ. ಇಲ್ಲ ಮಗ, ನಮ್ದೇನಿದ್ರು ಮಂಡ್ಯ ರ್ಯಾಂಪ್. ಬನ್ನಿ, ಸ್ಟೆಪ್ ಹಾಕುವ. ಸ್ಟೆಪ್ ಹಾಕವ ಅಂತೀಯ? ಹಂಗಾರೆ ನಡಿ ಮತ್ತೆ ಹೋಗುವ. Follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.